ನಮ್ಮ ಹಡಗು ಮುಳುಗ್ತಾ ಇದೆಯೋ ತೇಲ್ತಾ ಇದೆಯೋ ತಗೊಂಡು ಅವರಿಗೆ ಏನ್ ಮಾಡೋದಿದೆ, ಅವ್ರ ಪಕ್ಷದಲ್ಲಿ ಏನೇನ್ ನಡೀತಾ ಇದೆ ಅದ್ರ ಬಗ್ಗೆ ಮಾತಾಡ್ಲಿ. ನೇರವಾಗಿ ಯತ್ನಾಳ್ ಅವರು ಮಾಜಿ ಮುಖ್ಯಮಂತ್ರಿಗಳ ಮಗ ಪಿ ಎಸ್ ಐ ಸ್ಕ್ಯಾಮ್ ನಲ್ಲಿ ಇದಾರೆ, ವಿಜಯೇಂದ್ರ ಅವರು ಹೆಸರು ಹಿಡಿದು ಪಿ ಎಸ್ ಐ ಸ್ಕ್ಯಾಮ್ ನಲ್ಲಿ ಇದಾರೆ ಅಂತ ಹೇಳ್ತಾ ಇದಾರೆ. ಏನ್ ಮಾಡಿದ್ರು ಅದ್ರ ಬಗ್ಗೆ? ಇವ್ರ ಕಾಲಕ್ಕೆ ಒಬ್ಬ ಐ ಪಿ ಎಸ್ ಆಫೀಸರ್ ಅರೆಸ್ಟ್ ಆಗಿ ಇವತ್ತು ಕೂತಿದ್ದಾರೆ. 130,000 ಯುವಕರ ಭವಿಷ್ಯವನ್ನ ಹಾಳ್ ಮಾಡಿ ಇವತ್ತು ಇವರು ನಮ್ಮ ಪಕ್ಷ ಹಾಳಾಗಿದೆ ಅಂತ ಹೇಳ್ತಾ ಇದಾರೆ ಇವರು. ಯತ್ನಾಳ್ ಬಗ್ಗೆ ಒಂದು ನೋಟಿಸ್ ಕೊಟ್ಟಿದ್ದಾರ ಇವರು? ಮತ್ತೆ ಅವರಲ್ಲಿ ಏನೇನು ಗುಂಪುಗಾರಿಕೆಗಳಿದೆ, ನಾ ಸಿ ಎಂ ನೀ ಸಿ ಎಂ ಅಂದ್ಬಿಟ್ಟು ದಿನ ಸೂಟ್ ಹೊಲಿಸ್ಕೊಳಕ್ ಹೋಗ್ತಾ ಇದಾರಲ್ಲ. ಅಶ್ವಥ್ ನಾರಾಯಣ ಅವರು ಕೆಂಪೇಗೌಡರು ವಾರಿಸಿದಾರ ಅಂತ ಅವರು ಒಂದ್ ಕಡೆ ಹೊರಟಿದ್ದಾರೆ. ಅಲ್ಲೇ ಕಚ್ಚಾಟ ನಮ್ಮ ಅಶೋಕ್ ಸಾಹೇಬ್ರದ್ದು ನಡೆದಿದೆ ಅವ್ರ ಇದರಲ್ಲಿ. ಇಲ್ಲಿ ನೋಡಿದ್ರೆ ನಾನು ಯತ್ನಾಳ್ ಅವರು ನಾನು ಯಡಿಯೂರಪ್ಪಗೆ ಮೀರಿಸಬೇಕು ಅಂದ್ಬಿಟ್ಟು ಅವ್ರು ನಡೆದಿದ್ದಾರೆ. ಪಾಪ ಅರ್ಗಜ್ಞಾನ ಅಂದ್ರ ಅವರು ಕೈಗೊಂಬೆ ಹಾಕಿ ಕೂತ್ಬಿಟ್ಟಿದ್ದಾರೆ. ಆರ್ ಎಸ್ ಎಸ್ ಅವ್ರು ಕೈಗೊಂಬೆ ಹಾಕಿ ಕೂತ್ಬಿಟ್ಟಿದ್ದಾರೆ. ಅವ್ರಿಗೆ ಏನೋ ಒಂದು ಹೇಳಬೇಕಲ್ಲ ಅವ್ರ ಕಾರ್ಯವೈಖರಿಗಳನ್ನ ಮುಚ್ಚಿಡ್ಲಿಕ್ಕೆ, ಅದಕ್ಕೆ ಕಾಂಗ್ರೆಸ್ ಮೇಲೆ ಗೂಬೆ ಕೂಡಿಸ್ತಾ ಇದಾರೆ ಅಷ್ಟೇ. ನಾವು ಮಾಧ್ಯಮದಲ್ಲಿ ಏನಿದೆ ಸಾರ್ವಜನಿಕರ ಚರ್ಚೆ ಏನಿದೆ ಅದರಲ್ಲಿ ನಾವು ಗಮನಿಸ್ಬಿಟ್ಟು ಹೇಳ್ತಾ ಇರೋದು, ಅದು ಒಂದು ದೊಡ್ಡ ಪ್ರಮಾಣದಲ್ಲಿ ಇಡೀ ಸಮಾಜವನ್ನ ಒಗ್ಗೂಡಿಸಿ ಮಾಡುವಂತ ಕಾರ್ಯಕ್ರಮ ಇತ್ತು. ಅದು ಬಿಜೆಪಿ ಕಾರ್ಯಕ್ರಮ ಆಗ್ಬಿಟ್ಟಿದೆ. ಕೆಂಪೇಗೌಡರಿಗೆ ಬಿಜೆಪಿಗೆ ಮಾತ್ರ ಸೀಮಿತ ಮಾಡಿಬಿಟ್ಟಿದ್ದಾರೆ. ಯಾಕೆ ಬೇರೆ ಯಾರಿಗೂ ಆಹ್ವಾನ ಇಲ್ಲ? ಅಲ್ಲೇ ಪೈಪೋಟಿ ನಡೀತಾ ಇದೆ. ಅರ್ಗಜ್ಞಾನೇಂದ್ರ ಅವರು ಇದು ತಿಳ್ಕೊಳ್ಳಿ, ಅವ್ರು ಏನೇ ತಿಪ್ಪರ್ಲಾಗ ಹಾಕಿದ್ರು ಕಾಂಗ್ರೆಸ್ ಮೇಲೆ ಗೋಬೆ ಕೂಡಿಸಿದ್ರು ಕೂಡ ಅವರ ಇಮೇಜ್ ಏನ್ ಹೋಗ್ಬಿಟ್ಟಿದೆ, ಅಂದ್ರೆ ಹೋಮ್ ಡಿಪಾರ್ಟ್ಮೆಂಟ್ ಏನ್ ಇಮೇಜ್ ಹೋಗ್ಬಿಟ್ಟಿದೆ, ಅದನ್ನ ಇವರು ಮರು ತರಿಸ್ಲಿಕ್ಕೆ ಆಗೋದಿಲ್ಲ. ಖರ್ಗೆ ಸಾಹೇಬ್ರು 50 ವರ್ಷದಿಂದ ರಾಜಕೀಯ ಮಾಡ್ತಾ ಇದ್ದಾರೆ. ಇನ್ನ ಎಐಸಿಸಿ ಅಧ್ಯಕ್ಷರಾದ್ಮೇಲೆ ಅವರಿಗೆ ಈ ಗೌರವ ಬಂತ? ಕರ್ನಾಟಕಕ್ಕೆ ಏನು ಕೊಡುಗೆ ಇಲ್ವಾ ಅಥವಾ ಕಾಂಗ್ರೆಸ್ಗೆ ಏನು ಕೊಡುಗೆ? ಇದೆಲ್ಲ ಏನು ಸುಮ್ಮನೆ ಮೀಡಿಯಾದಲ್ಲಿ ಊಹಾಪೋಹಗಳು. ಎಲ್ಲರಿಗೂ ಕೂಡ ಅವ್ರದಾದಂತ ಜವಾಬ್ದಾರಿಗಳನ್ನ ಕಾಂಗ್ರೆಸ್ ಪಕ್ಷ ಅವ್ರಿಗೆ ವಹಿಸಿದ್ದಾರೆ. ಸಿ ಎಲ್ ಪಿ ನಾಯಕರು ಏನ್ ಮಾಡ್ಬೇಕು, ಪಿ ಸಿ ಸಿ ಅಧ್ಯಕ್ಷರು ಏನ್ ಮಾಡ್ಬೇಕು, ಖರ್ಗೆ ಸಾಹೇಬ್ರು ಏನ್ ಮಾಡ್ಬೇಕು ಅಂದ್ಬಿಟ್ಟು ಎಲ್ಲಾನು ಕೂಡ ಇದೆ. ಎಲ್ಲರೂ ನಿನ್ನೆ ಬಹಿರಂಗವಾಗಿ ಎಲ್ಲರೂ ಕೂಡ ಹೇಳಿದ್ದಾರೆ, ನಾವು ಒಗ್ಗಟ್ಟಾಗಿ ಒಮ್ಮನಸಿಂದ ಚುನಾವಣೆಯನ್ನ ನಾವು ಮಾಡ್ತೀವಿ ಅಂತ. ವಿಸ್ತಾರ ನ್ಯೂಸ್, ನಿಖರ ಜನಪರ.